ಸಾಕಷ್ಟು ಅಭಿಮಾನಿಗಳಲ್ಲಿ ನೋವಾಗಿದೆ. ದಯಮಾಡಿ ನಾನು ನಿಮ್ಮನ್ನು ಕೈ ಮುಗಿಸಿ ಕೇಳ್ಕೊಳ್ಳೋದು ಏನಂದ್ರೆ, ಅವ್ರ ದೀಪ ನಮನ ಕಾರ್ಯಕ್ರಮ ಒಂದು ತಾಲೂಕು ಮಟ್ಟದಲ್ಲಿ ಏನು ಅವಾಗ ನಂಜನಗೂಡಲ್ಲಿ ನಾವೆಲ್ಲರೂ ಸಹ ಇಡೀ ಮೈಸೂರು ಜಿಲ್ಲೆ ಇರ್ಬೋದು, ನಗರ ಜಿಲ್ಲೆ ಇರ್ಬೋದು, ಅವರ ಅಭಿಮಾನಿ ಬಳಗ ಸಂಪೂರ್ಣವಾಗಿ ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೆದು ಕೇಳ್ಕೊಳ್ಳೋದು ಏನಂದ್ರೆ, ಅವರ ಪರಿಶ್ರಮಕ್ಕೆ ಬೆಲೆ ಸಿಗ್ಬೇಕು ಅಂದ್ರೆ ಅವ್ರ ಮಗನನ್ನ ಕೊಡೋದ್ರ ಜೊತೆಗೆ ನೀವೆಲ್ಲ ಪ್ರಾಮಾಣಿಕವಾಗಿ ನಿಲ್ತು ಅವ್ರನ್ನ ಗೆಲ್ಲಿಸಿ ಅವ್ರನ್ನ ವಿಧಾನಸಭೆಗೆ ಕಳ್ಸಿದ್ರ ಅವ್ರ ಋಣ ನಾನ್ ಕಂಡಂತದ್ದು ಬದ್ಧತೆ, ಅಭಿವೃದ್ಧಿಯ ಚಿಂತನೆ, ಎಲ್ಲರೂ ಸಮಾನವಾಗಿ ತಿಳಿಸುವಂತ ದೊಡ್ಡ ಗುಣ. ಅದಕ್ಕೆ ಅವ್ರು ಇವತ್ತು ಎಲ್ಲಾ ಕಡೆ ಧ್ರುವ ನಕ್ಷತ್ರ ನಿಂತಾರೆ. ಈ ಸಭೆಯಲ್ಲಿ ಒಂದೆರಡು ವಿಷಯ ನಾನು ಇಷ್ಟಪಡ್ತೀನಿ. ಧ್ರುವನಾಥ ನಾನು ಹೇಳ್ತಿದ್ದಿಷ್ಟೇ ಸರ್, ನಿಮ್ಮ ವ್ಯಕ್ತಿತ್ವ ಅವ್ರಿಗೂ ಇದೆ, ದಯಮಾಡಿ ನಿಮ್ಮ ಮಾರ್ಗದರ್ಶನ ಅವ್ರಿಗಿರ್ಲಿ, ದೊಡ್ಡ ಸಾಹೇಬ್ರ ಅವ್ರಿಗೆ ಹೆಚ್ಚಿಗೆ ಸಿಕ್ಕಲ್ಲ ಅಂತ. ಅದೇ ತರ ಎರಡು ಮೂರು ವರ್ಷ ಅವ್ರನ್ನ ಜೊತೆಗೆ ಹಾಕೊಂಡು ಒಳ್ಳೆ ಅಂತಂದ್ರೆ ಅದೇ ವ್ಯಕ್ತಿತ್ವ, ಸಮಾನತ್ವ ಎಲ್ಲ ಅವ್ರು ನೋಡ್ತಾರೆ. ದಯಮಾಡಿ ಎತ್ತಿನ ಸಿದ್ದರಾಮಯ್ಯ ಅವರು ಆ ದರ್ಶನ್ ನಮ್ಮನಿಗೆ ಚಿರಪ್ರಸಿದ್ಧ, ಎಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ, ಶಾರಣ ವ್ಯಕ್ತಿ, ಮತ್ತೆ ಎಲ್ಲರ ಮನೆಗೂ ಹೋಗುವಂತ ವ್ಯಕ್ತಿ, ಒಂದು ಮದುವೆ ಆಗಲಿ, ಒಂದು ಹುಡುತಾಪ ಆಗಲಿ, ಒಂದು ನಾಮಕರಣ ಆಗಲಿ, ಹೋಗುವಂತ ವ್ಯಕ್ತಿ ಸರ್. ಅಂತ ವ್ಯಕ್ತಿ ಒಂದು ನಾವು ಕಳ್ಕೊಂಡಿದ್ದೀವಿ. ಎರಡು ಜಿಲ್ಲೆ ಎಲ್ಲ ಇಡೀ ಕರ್ನಾಟಕ ಜಿಲ್ಲೆನ ಹಿಂದೂ ನಮ್ಮ ಜನಾಂಗದ ವ್ಯಕ್ತಿ ಕಳ್ಕೊಂಡಿದ್ದೀವಿ. ಈಗ ದಲಿತರಲ್ಲಿ ನಾಲ್ಕು ಕರ್ಗೆ ಹೋಗ್ಬಿಟ್ಟು ಎರಡನೇವ್ರು ಇವರೇ ನಮಗೆ, ಇವ್ರನ್ನ ಕಳ್ಕೊಂಡಿದ್ವಿ. ಈ ಕಳ್ಕೊಂಡು ನಮ್ಗೆ ಅಪಾರ ನಷ್ಟ ಆಗಿದೆ. ಆದ್ರೆ ಧ್ರುವ ಅಂದ್ರೆ ಒಂದು ನಕ್ಷತ್ರಕ್ಕೆ ಎರಡು ಮಕ್ಕಳು ಹುಟ್ಟಿದ್ದಾರೆ. ಆ ಮಕ್ಕಳದಲ್ಲಿ ಒಬ್ರು ಇದ್ದಾರೆ ಪಾಪ, ನ್ಯಾಯದಾನ ಮಾಡ್ಕೊಂಡು ಪಾಪ ಇದ್ದಾರೆ. ಆ ಮಗನ್ಗೆ ಕೊಟ್ರೆ ನಮ್ಮ ನಮ್ಮ ಕಷ್ಟ ತುಂಬಕ್ಕಾಗಲ್ಲ. ಆ ಮನೆಗೆ ಒಂದು ಆ ಜೀವ ಕೊಟ್ಟಾಗುತ್ತೆ. ನಮ್ಮ ಧ್ರುವ ನಾರಾಯಣ ಒಂದು ವ್ಯಕ್ತಿತ್ವ ಏನಿದೆ ಬೆಳೆಸ್ಕೊಂಡು ಬಂದಿದೆ ಇಲ್ಲಿವರೆಗೆ, ಆ ವ್ಯಕ್ತಿತ್ವ ಅಲ್ಲಿ ತುಂಬಕ್ಕಾಗುತ್ತೆ. ಆ ಮನೆಗೆ ಒಂದು 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 ಜ್ಯೋತಿ ಬೆಳೆದಂಗೆ ಆಗುತ್ತೆ. ನಾವು ದಯಮಾಡಿ ನಾವು ಇಲ್ಲಿವರೆಗೆ ಅನೌನ್ಸ್ ಮಾಡ್ಬೇಕು, ಭಾರಿ ಲೇಟ್ ಆಗ್ಬಿಟ್ಟಿದೆ ನಮ್ಗೆ. ಆವತ್ತೆ ಸತ್ತ ದಿವಸನೇ ಖರ್ಗೆ ಅವರಿದ್ರು, ನಮ್ಮ ಈ ಜಿಲ್ಲಾ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ರು. ಇಲ್ಲಿಗಂಟೆ ಬೇಕಾಗಿಲ್ಲಪ್ಪ, ಅದೇನಪ್ಪ ನಮ್ಗಂತೂ ಗೊತ್ತಾಗ್ತಾ ಇದೆ. ಅಲ್ಲ ಒಂದು ನಿಮಿಷ, ನಮ್ಗೇನು ಬೇಕಾಗಿಲ್ಲ ಇದು, ಆವತ್ತೆ ಘೋಷಣೆ ಮಾಡ್ಬೋದ ಅವಶ್ಯಕತೆ ಇತ್ತು. ಆದ್ರೆ ನೀವೇನು ಕೊಡ್ಲಿಲ್ಲ ಅಂದ್ರೆ ನಗರ ಜಿಲ್ಲೆ ಮೈಸೂರು ಜಿಲ್ಲೆಗೆ ಎಡವಟ್ ಆಗುತ್ತೆ ಅಂತ ಕಟಾಕಂಡಿ ಸಿದ್ಧ, ಕಟಾಕಂಡಿ ಸಿದ್ಧ ಇತ್ತು. ದಯಮಾಡಿ ನಾನು ನಾನು ಯಾರ ಪರನೂ ಇಲ್ಲ ಪಾಪ, ನಾನು ಕಾಂಗ್ರೆಸ್ ಪರ. ಆ ವ್ಯಕ್ತಿಗೆ ಒಳ್ಳೆ ವ್ಯಕ್ತಿ ಕೊಡ್ಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡಿ ದಯವಿಟ್ಟು ಕೇಳ್ತಾ ಇದ್ದೀನಿ ಸರ್.